नमस्कार गुड मॉर्निंग शुभोदय 30 मिनट्स 30 न्यूज़ के स्वागत नानु नविता जैन ನಿನ್ನೆ ನಡೆದಂತಹ ಎಲ್ಲ ಬೆಳವಣಿಗೆಗಳ ಜೊತೆಗೆ ಇವತ್ತು ನಡೆಯಲಿರುವ ಪ್ರಮುಖ ವಿದ್ಯಮಾನಗಳ 30 ಸುದ್ದಿಗಳನ್ನು ಒಂದೊಂದಾಗಿ ನೋಡೋಣ. ಕೇಂದ್ರ ಸರ್ಕಾರ ಪಿಎಫ್ಐ ನಿಷೇಧಿಸಿದ ಬೆನ್ನಲ್ಲೇ ರಾಜ್ಯದಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಪೊಲೀಸರು ನಿನ್ನೆಯಿಂದಲೇ ಸೂಕ್ಷ್ಮ ಪ್ರದೇಶಗಳಲ್ಲಿ ಹದ್ದಿನ ಕಣ್ಣಿಟ್ಟಿದ್ದು ರಾತ್ರಿ ಹೊತ್ತಿನ ಗಸ್ತನ್ನು ಹೆಚ್ಚು ಮಾಡಿದ್ದಾರೆ. ಅಲ್ಲದೆ ಟಾರ್ಗೆಟ್ ಆಗಿದ್ದ ಹಿಂದೂ ಮುಖಂಡರ ಮನೆಗಳಿಗೆ ಭದ್ರತೆಯನ್ನು ಜಾಸ್ತಿ ಮಾಡಿದ್ದಾರೆ. ಪಿಎಫ್ಐ ನಿಷೇಧ ಸಂಬಂಧ ಯಾವುದೇ ಪ್ರತಿಭಟನೆ ನಡೆಯದ ಹಾಗೆ ಮುನ್ನೆಚ್ಚರಿಕೆಯನ್ನು ವಹಿಸಿದ್ದಾರೆ. ಕೇಂದ್ರ ಸರ್ಕಾರದಿಂದ ಪಿಎಫ್ಐ ಹಾಗೂ ಅಂಗಸಂಸ್ಥೆಗಳ ನಿಷೇಧ ಹಿನ್ನೆಲೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಅಧಿಸೂಚನೆಯನ್ನು ಅಂಗೀಕರಿಸಿ ಆದೇಶ ಹೊರಡಿಸಿದೆ. ರಾಜ್ಯ ಸರ್ಕಾರದಿಂದ ಎಲ್ಲಾ 8 ಸಂಘಟನೆಗಳ ನಿಷೇಧವನ್ನು ಅಂಗೀಕರಿಸಿ ಆದೇಶಿಸಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಕ್ರಮ ತೆಗೆದುಕೊಳ್ಳಲು ಪೊಲೀಸ್ ಆಯುಕ್ತರಿಗೆ ಜಿಲ್ಲಾ ಎಸ್ಪಿಗಳಿಗೆ ಜಿಲ್ಲಾ ಮ್ಯಾಜಿಸ್ಟ್ರೇಟ್ಗಳಿಗೆ ಅಧಿಕಾರ ನೀಡಿ ಆದೇಶ ಹೊರಡಿಸಿದೆ. ನಿಷೇಧಕ್ಕೆ ಒಳಪಟ್ಟ ಸಂಘಟನೆಯ ಕಚೇರಿಗಳನ್ನು ಸೀಸ್ ಮಾಡುವುದು, ಆಸ್ತಿಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳುವುದು ಮತ್ತು ಕಾನೂನು ಕ್ರಮ ಕೈಗೊಳ್ಳುವ ಜವಾಬ್ದಾರಿ ರಾಜ್ಯ ಸರ್ಕಾರಗಳು ನಿರ್ವಹಿಸಲಿವೆ. ಕೇಂದ್ರದ ನಿರ್ದೇಶನದಂತೆ ರಾಜ್ಯ ಸರ್ಕಾರ ಮುಂದಿನ ಪ್ರಕ್ರಿಯೆಗಳ ಸಮರ್ಪಕ ಅನುಷ್ಠಾನಕ್ಕೆ ರಾಜ್ಯದ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಅಧಿಕಾರ ನೀಡಿ ಸುತ್ತೋಲೆಯನ್ನು ಹೊರಡಿಸಿದೆ. ಪಿಎಫ್ಐ ನಿಷೇಧವನ್ನು ಎಡಿಜಿಪಿ ಅಲೋಕ್ ಕುಮಾರ್ ಸೆಪ್ಟೆಂಬರ್ ಕ್ರಾಂತಿ ಎಂದು ಬಣ್ಣಿಸಿದ್ದಾರೆ. ನಿನ್ನೆ ಬಗ್ಗೆ ಟ್ವೀಟ್ ಮಾಡಿರುವ ಅಲೋಕ್ ಕುಮಾರ್, ಸೆಪ್ಟೆಂಬರ್ 7, 2001 ಸಿಮಿಯನ್ನು ನಿಷೇಧ ಮಾಡಲಾಗಿತ್ತು. ಸೆಪ್ಟೆಂಬರ್ 28, 2022 ಪಿಎಫ್ಐಯನ್ನು ನಿಷೇಧ ಮಾಡಲಾಗಿದೆ ಅಂತ ಟ್ವೀಟ್ನಲ್ಲಿ ಮಾಹಿತಿ ನೀಡಿದರು. ಸಾಮಾನ್ಯ ನಾಗರಿಕರ ಹಿತಾಸಕ್ತಿಗಳನ್ನು ರಕ್ಷಿಸಲು ನಾವು ಬದ್ಧರಾಗಿದ್ದೇವೆ. ನಾವು ಕಾನೂನುಬಾಹಿರ ಚಟುವಟಿಕೆಗಳನ್ನು ಸಹಿಸೋದಿಲ್ಲ ಅಂತ ಟ್ವೀಟ್ ಮಾಡಿದ್ದಾರೆ. ಮಂಗಳೂರಿನ ನೆಲ್ಲಿಕಾಯಿ ರಸ್ತೆಯ ಪಿಎಫ್ಐ ಕಚೇರಿಗೆ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ನಿನ್ನೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದರು. ಪಾಂಡೇಶ್ವರ ಪೊಲೀಸ್ ಠಾಣಾ ಅಧಿಕಾರಿಗಳು ಕಚೇರಿಗೆ ಹಾಕಿದ್ದ ಬೀಗ ಒಡೆಯಲು ಹರಸಾಹಸ ಪಟ್ಟಿದ್ದಾರೆ. ಕಬ್ಬಿಣದ ಕಟ್ಟರ್ ಮೂಲಕ ಬೀಗ ಒಡೆದು ಕಚೇರಿಗೆ ನುಗ್ಗಿದ ಪೊಲೀಸರು ಪರಿಶೀಲನೆ ಬಳಿಕ ಪಿಎಫ್ಐ ಕಚೇರಿಗೆ ಬೀಗ ಹಾಕಿ ಸೀಲ್ ಮಾಡಿದ್ದಾರೆ. ಕೋಲಾರ ತಹಶೀಲ್ದಾರ್ ನಾಗರಾಜ್ ಹಾಗೂ ಡಿವೈಎಸ್ಪಿ ಮುರಳೀಧರ್ ಜಂಟಿಯಾಗಿ ನಿನ್ನೆ ಎಸ್ಡಿಪಿಐ ಕಚೇರಿಯ ಬೀಗ ಒಡೆದು ಪರಿಶೀಲನೆ ನಡೆಸಿದರು. ಕಚೇರಿ ಮಹಜರು ಮಾಡಿದ ನಂತರ ಕಚೇರಿಗೆ ಬೀಗ ಹಾಕಲಾಗಿದೆ. ಕೋಲಾರ ನಗರದ ಮಹಾಲಕ್ಷ್ಮಿ ಬಡಾವಣೆಯಲ್ಲಿನ ಪಿಎಫ್ಐ ಕಚೇರಿಯಲ್ಲೂ ಪರಿಶೀಲನೆ ಮಾಡಲಾಗಿದೆ. ಶಹಜಾನ್ ಉನ್ನೇಸ ಅನ್ನುವರ ಮನೆಯಲ್ಲಿದ್ದ ಬಾಡಿಗೆ ಕಟ್ಟಡದಲ್ಲಿ ಪರಿಶೀಲನೆಯನ್ನ ಮಾಡಿದರು. ಪಿಎಫ್ಐ ನಿಷೇಧ ಹಿನ್ನೆಲೆ ಬಾಗಲಕೋಟೆಯಲ್ಲಿ ಶ್ರೀರಾಮ ಸೇನೆ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಪಟ್ಟಿದೆ. ಶಿವಮೊಗ್ಗದ ಎಸ್ಡಿಪಿಐ ಕಚೇರಿ ಸೇರಿದಂತೆ 5 ಕಡೆಗಳಲ್ಲಿ ಪೊಲೀಸರು ಹಾಗೂ ತಹಶೀಲ್ದಾರ್ 5 ಎಸ್ಡಿಪಿಐ ಕಾರ್ಯಕರ್ತರ ಮನೆ ಮೇಲೆ ದಾಳಿ ಮಾಡಿದ್ದಾರೆ. ಮೊಬೈಲ್ ಸೇರಿದಂತೆ ಹಲವು ದಾಖಲಾತಿಗಳನ್ನು ವಶಪಡಿಸಿಕೊಂಡಿದ್ದಾರೆ ಅಧಿಕಾರಿಗಳು. ನಗರದ ಬೈಪಾಸ್ ರಸ್ತೆಯಲ್ಲಿರುವ ಎಸ್ಡಿಪಿಐ ಕಚೇರಿ ಬೀಗ ಒಡೆದು ಒಳಗೆ ನುಗ್ಗಿದ ಅಧಿಕಾರಿಗಳು ಕಚೇರಿಯಲ್ಲಿದ್ದ ಕೆಲವು ಪ್ಯಾಂಪ್ಲೆಟ್ಗಳನ್ನು ವಶಕ್ಕೆ ಪಡೆದು ವಾಪಸ್ಸಾಗಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಕನಕಪುರ ದೊಡ್ಡ ಆಲಹಳ್ಳಿ ಸಂತೆಕೋಡಿ ಹಳ್ಳಿ ಮನೆಗೆ ನಿನ್ನೆ ಸಿಬಿಐ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಕನಕಪುರ ತಹಶೀಲ್ದಾರ್ ಹಾಗೂ ಪೊಲೀಸರ ಜೊತೆಗೆ ತೆರಳಿ ಆಸ್ತಿಪಾಸ್ತಿ ಪರಿಶೀಲನೆ ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡಿರುವ ಡಿಕೆ ಶಿವಕುಮಾರ್, ನನಗೂ ಈ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ, ನಮ್ಮ ಕೆಲಸ ಹುಡುಗರು ಫೋನ್ ಮಾಡಿ ಮಾಹಿತಿ ಕೊಟ್ಟರು, ನಾನು ಎಲ್ಲ ದಾಖಲೆ ಈಗಾಗಲೇ ಕೊಟ್ಟಿದ್ದೇನೆ ಅಂತ ಹೇಳಿದರು. ನಮ್ಮೆಲ್ಲ ಆಸ್ತಿಗಳನ್ನ ಊರಿನ ಆಸ್ತಿಗಳನ್ನೆಲ್ಲ ಪರಿಶೀಲನೆ ಮಾಡ್ತಾ ಇದ್ದಾರೆ. ಏನು ಯಾವ ದಾಖಲೆ ನಾನು ಕೇಳಿದ್ರು, ನಾನು ದಾಖಲೆ ಎಲ್ಲ ಕೊಟ್ಟಿದ್ದೀನಿ ಅಂದರೆ ಅದೆಲ್ಲ ಸ್ಪಾಟ್ಗೆ ಬಂದು ನಮ್ಮ ಕನಕಪುರದ ಮನೆ, ನಮ್ಮ ಊರ ಮನೆ, ನಮ್ಮ ತೋಟದ ಮನೆ. ಬಾಗ್ಮನೆ ಡೆವಲಪರ್ನಿಂದ ರಾಜಕಾಲುವೆ ಒತ್ತುವರಿ ವಿಚಾರಕ್ಕೆ ಲೋಕಾಯುಕ್ತ ಮಧ್ಯಪ್ರವೇಶಿಸಿರುವುದನ್ನು ಹೈಕೋರ್ಟ್ ವಿರೋಧಿಸಿದೆ. ರಾಜಕಾಲುವೆ ಒತ್ತುವರಿ ತೆರವಿಗೆ ಹೈಕೋರ್ಟ್ ಆದೇಶಿಸಿದೆ. ಆದರೂ ಲೋಕಾಯುಕ್ತ ಕಾಯ್ದೆ ಮೀರಿ ಮಧ್ಯಪ್ರವೇಶಿಸಿದ್ದು ಯಾಕೆ? ಭಾನುವಾರ ಒತ್ತುವರಿ ತೆರವಿಗೆ ತಡೆ ನೀಡಲಾಗಿದೆ. ಲೋಕಾಯುಕ್ತ ಕಚೇರಿಯೇ ಒತ್ತುವರಿ ತೆರವಿಗೆ ತಡೆ ನೀಡಬಹುದಾ ಅಂತ ಕೋರ್ಟ್ ಪ್ರಶ್ನಿಸಿದೆ. ಅಲ್ಲದೆ ಇದೇ ಸ್ಥಿತಿ ಮುಂದುವರೆದರೆ ಜನ ಕೋರ್ಟ್ ಬದಲು ಲೋಕಾಯುಕ್ತಕ್ಕೆ ಹೋಗಬಹುದಲ್ವಾ ಅಂತ ಹಂಗಾಮಿ ಸಿಜೆ ಅಲೋಕ್ ಆರಾಧೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಬಿಬಿಎಂಪಿ ವಾರ್ಡ್ ಮೀಸಲಾತಿ ಪ್ರಶ್ನಿಸಿದ್ದ ರಿಟ್ ವಿಚಾರಣೆ ವೇಳೆ ಒಬಿಸಿಗೆ ಸೂಕ್ತವಾದ ಮೀಸಲಾತಿ ನೀಡಲು ಸರ್ಕಾರ ಸಿದ್ಧವಿದೆ ಅಂತ ಸರ್ಕಾರದ ಪರ ಎಜಿ ಧ್ಯಾನ್ ಚಿನ್ನಪ್ಪ ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಒಬಿಸಿ ಮೀಸಲಾತಿ ನೀಡಲಾಗುವುದು. 2 ತಿಂಗಳಲ್ಲಿ ಟ್ರಿಪಲ್ ಟೆಸ್ಟ್ ಪ್ರಕಾರವೇ ಮೀಸಲಾತಿ ಒದಗಿಸುತ್ತೇವೆ ಅಂತ ಹೇಳಿದ್ದಾರೆ. ಇನ್ನು ಈ ವರ್ಷದೊಳಗೆ ಬಿಬಿಎಂಪಿ ಚುನಾವಣೆ ನಡೆಯಲೇಬೇಕು ಅಂತ ಹೈಕೋರ್ಟ್ ನ್ಯಾಯಮೂರ್ತಿ ಹೇಮಂತ್ ಚಂದನ್ ಗೌಡರ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ.
ಬಿಬಿಎಂಪಿ ಚುನಾವಣೆ 2022 ರ ಅಂತಿಮ ಮತದಾರರ ಪಟ್ಟಿ ಪ್ರಕಟವಾಗಿದೆ. ಪಾಲಿಕೆಯ 243 ವಾರ್ಡ್ಗಳಲ್ಲಿ ಒಟ್ಟು 79,19,563 ಮತದಾರರು ಇರುವುದಾಗಿ ಘೋಷಣೆ ಮಾಡಲಾಗಿದೆ. ಇದರಲ್ಲಿ 41,14,383 ಪುರುಷರು, 38,03,747 ಮಹಿಳೆಯರು ಹಾಗೂ 1,433 ಇತರೆ ಮತದಾರರು ಇದ್ದಾರೆ ಅಂತ ಬಿಬಿಎಂಪಿ ಹೇಳಿದೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಒಡಿಶಾ ಹೂಡಿಕೆದಾರರ ಸಮಾವೇಶ ನಿನ್ನೆ ನಡೆಯಿತು. ಸಮಾವೇಶದಲ್ಲಿ ಒಡಿಶಾ ಸಿಎಂ ನವೀನ್ ಪಟ್ನಾಯಕ್, ಸಚಿವ ಪ್ರತಾಪ್ ಕೇಶರಿದಾವ್, ಒರಿಸ್ಸಾ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಹೇಮಂತ್ ಶರ್ಮಾ ಭಾಗಿಯಾಗಿದ್ದರು. ಒಡಿಶಾ ಸರ್ಕಾರದ ರಾಜ್ಯದ ಆರ್ಥಿಕ ಸ್ಥಿರತೆ ಉತ್ತಮವಾಗಿದೆ. ಕಳೆದ 2 ವರ್ಷ ಕೋವಿಡ್ ಆತಂಕದ ನಡುವೆಯೂ ನಮ್ಮ ಆರ್ಥಿಕ ಸ್ಥಿರತೆ ಇದೆ ಅಂತ ಸರ್ಕಾರದ ಕಾರ್ಯದರ್ಶಿ ಹೇಮಂತ್ ಶರ್ಮಾ ಹೇಳಿಕೆ ನೀಡಿದರು. ರಾಹುಲ್ ಗಾಂಧಿ ಭಾರತ ಜೋಡೋ ಯಾತ್ರೆ ಆಗಮನ ಹಿನ್ನೆಲೆಯಲ್ಲಿ ಚಾಮರಾಜನಗರ ಜಿಲ್ಲೆಯಾದ್ಯಂತ 3 ದಿನ ಮದ್ಯ ಮಾರಾಟ ನಿಷೇಧ ಮಾಡಲಾಗಿದೆ. ಸೆಪ್ಟೆಂಬರ್ 29 ರ ಮಧ್ಯರಾತ್ರಿಯಿಂದ ಅಕ್ಟೋಬರ್ 1 ರ ಮಧ್ಯರಾತ್ರಿವರೆಗೆ ಮದ್ಯ ಮಾರಾಟ ನಿಷೇಧ ಮಾಡಿ ಚಾಮರಾಜನಗರ ಜಿಲ್ಲಾಧಿಕಾರಿ ಚಾರುಲತಾ ಸೋಮಲ್ ಆದೇಶ ಮಾಡಿದ್ದಾರೆ. ಅಹಿತಕರ ಘಟನೆಗಳಿಗೆ ಆಸ್ಪದ ನೀಡದಂತೆ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಮದ್ಯ ಮಾರಾಟಕ್ಕೆ ನಿರ್ಬಂಧ ಹೇರಲಾಗಿದೆ. ನಾಳೆ ಗುಂಡ್ಲುಪೇಟೆ ಮೂಲಕ ರಾಜ್ಯ ಪ್ರವೇಶಿಸಲಿದೆ ಭಾರತ ಜೋಡೋ ಯಾತ್ರೆ. ಮೈಸೂರಿನಲ್ಲಿ ನಿನ್ನೆ ಮಾಜಿ ಸಿಎಂ ಸಿದ್ದರಾಮಯ್ಯ ಮಕ್ಕಳ ಜೊತೆ ವಾಲಿಬಾಲ್ ಆಟ ಆಡಿದರು. ಭಾರತ ಜೋಡೋ ಯಾತ್ರೆ ಹಿನ್ನೆಲೆ ಸ್ಥಳ ಪರಿವೀಕ್ಷಣೆಗೆ ಆಗಮಿಸಿದ ಮಾಜಿ ಸಿಎಂ ಸಿದ್ದರಾಮಯ್ಯ ಸ್ಥಳದಲ್ಲಿ ಆಟ ಆಡ್ತಾ ಇದ್ದ ಮಕ್ಕಳ ಜೊತೆ ಆಟ ಆಡಿ ವಾಲಿಬಾಲ್ ಆಡಿ ತಮ್ಮ ಬಾಲ್ಯವನ್ನು ನೆನಪಿಸಿಕೊಂಡರು. ಹುಬ್ಬಳ್ಳಿ ರೈಲ್ವೆ ಮೇಯರ್ ಅಭಿಯಾನ ಶುರುವಾಗಿದೆ. ಹುಬ್ಬಳ್ಳಿ ಧಾರವಾಡ ಮೇಯರ್ ಈರೇಶ್ ಅಂಚಟಗೇರಿ ವಿರುದ್ಧ ಕಾಂಗ್ರೆಸ್ ನಾಯಕರು ಪೇ ಮೇಯರ್ ಅಭಿಯಾನವನ್ನು ಆರಂಭಿಸಿದ್ದಾರೆ. ರಾಷ್ಟ್ರಪತಿಗಳ ಪೌರ ಸನ್ಮಾನ ಕಾರ್ಯಕ್ರಮದ ಹೆಸರಲ್ಲಿ ಭ್ರಷ್ಟಾಚಾರ ನಡೆಸಲಾಗಿದೆಯಂತೆ ಅನ್ನುವಂತಹ ಆರೋಪವನ್ನು ಮಾಡಲಾಗಿದೆ. ಗದಗದಲ್ಲಿ ಶಾಲಾ ಕಟ್ಟಡ ಫಿಟ್ನೆಸ್ ಸರ್ಟಿಫಿಕೇಟ್ ಕೊಡಲು ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಅಧಿಕಾರಿ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಗದಗದ ಎಪಿಎಂಸಿ ಯಾರ್ಡ್ನಲ್ಲಿ ಅಗ್ನಿಶಾಮಕ ದಳ ಆಫೀಸರ್ ಆಗಿದ್ದ ಎನ್ಎಸ್ ಕಗ್ಗಲಗೌಡರ ಬಂಧನ ಮಾಡಲಾಗಿದೆ. ಲಕ್ಷ್ಮೇಶ್ವರ ತಾಲೂಕಿನ ಶಿಗ್ಲಿ ಗ್ರಾಮದ ಎಸ್ಎಸ್ ಕೂಡ್ಲಮಠ ಶಾಲೆಯ ಕಟ್ಟಡದ ಗುಣಮಟ್ಟದ ಸುರಕ್ಷತಾ ಪ್ರಮಾಣ ಪತ್ರ ನೀಡಲು 7,000 ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು. 7,000 ಲಂಚ ಪಡೆಯುವಾಗ ಎನ್ಎಸ್ ಕಗ್ಗಲಗೌಡರ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಈ ಸಂಬಂಧ ಲೋಕಾಯುಕ್ತಕ್ಕೆ ಶಾಲಾ ಮುಖ್ಯೋಪಾಧ್ಯಾಯರು ದೂರು ಕೊಟ್ಟಿದ್ದರು. ಚಾಮರಾಜನಗರದ ಮಲೆಮಹದೇಶ್ವರ ಬೆಟ್ಟದಲ್ಲಿ 1.73 ಕೋಟಿ ರೂಪಾಯಿಗೂ ಹೆಚ್ಚು ನಗದು ಸಂಗ್ರಹವಾಗಿದೆ. ಕಳೆದ 36 ದಿನಗಳ ಅವಧಿಯಲ್ಲಿ ಮಹದೇಶ್ವರನಿಗೆ 1,73,00,000 ರೂಪಾಯಿ ಕಾಣಿಕೆ ಹಾಗೂ 56 ಗ್ರಾಂ ಚಿನ್ನ, 2 ಕೆಜಿ 125 ಗ್ರಾಂ ಬೆಳ್ಳಿ ಸಂಗ್ರಹ ಆಗಿದೆ. ಚಾಮರಾಜನಗರದಲ್ಲಿ ದಸರಾ ಫಲಪುಷ್ಪ ಪ್ರದರ್ಶನ ಆರಂಭಗೊಂಡಿದೆ. ಜಿಲ್ಲಾಡಳಿತ ಭವನದ ಆವರಣದಲ್ಲಿ ಆಯೋಜಿಸಿರುವ ಫಲಪುಷ್ಪ ಪ್ರದರ್ಶನದಲ್ಲಿ ಹೂವಿನಿಂದ ರಚಿಸಿರುವ ಬಿಳಿಗಿರಿ ರಂಗನಾಥ ಸ್ವಾಮಿ ಗೋಪುರ, ಆನೆ, ತ್ರಿವರ್ಣ ಧ್ವಜ, ಕಲಾಕೃತಿಗಳು, ತರಕಾರಿ ಕೆತ್ತನೆಗಳು, ಸಿರಿಧಾನ್ಯದಿಂದ ರಚಿಸಲಾಗಿರುವ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹಾಗೂ ಶ್ರೀ ಜಯಚಾಮರಾಜ ಒಡೆಯರ್ ಕಲಾಕೃತಿಗಳು ಜನರನ್ನ ಆಕರ್ಷಿಸುತ್ತಿವೆ. ವಿವಿಧ ಜಾತಿಯ ಹೂವಿನ ಕುಂಡಗಳ ಪ್ರದರ್ಶನ, ರೈತರು ಬೆಳೆದ ಅಧಿಕ ಮೌಲ್ಯದ ಹಣ್ಣು ತರಕಾರಿ ಸೇರಿದಂತೆ ಗ್ರಾಮೋದ್ಯೋಗದ ವಿವಿಧ ಮಳಿಗೆಗಳು ಗಮನ ಸೆಳೆಯುತ್ತಿವೆ. 3 ದಿನಗಳ ಕಾಲ ಈ ಫಲಪುಷ್ಪ ಪ್ರದರ್ಶನ ಇರಲಿದೆ. ಯುವ ದಸರಾ ಕಾರ್ಯಕ್ರಮವನ್ನು ನಿನ್ನೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಉದ್ಘಾಟನೆ ಮಾಡಿದ್ರು. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಆಗಮಿಸ್ತಾ ಇದ್ದಂತೆ ಪ್ರೇಕ್ಷಕರು ಎದ್ದು ಗೌರವ ಕೊಟ್ಟರು. ಅಪ್ಪು ಅಭಿಮಾನಿಗಳಿಗಾಗಿ ರಾಗಣ್ಣ ಹಾಡು ಹಾಡಿದ್ರು. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು ಅನ್ನುವಂತಹ ಹಾಡನ್ನು ಹೇಳಿ ಅಪ್ಪುವನ್ನು ನೆನೆದ್ರು. ರಾಜ್ಕುಮಾರ್ ಚಿತ್ರದ ಬೊಂಬೆ ಹೇಳು ಕೈತೆ ಹಾಡನ್ನು ಹಾಡಿದ್ರು. ಇದೇ ವೇಳೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅಪ್ಪು ನೆನೆದು ಕಣ್ಣೀರು ಸುರಿಸಿದ್ದಾರೆ. ಶಿವಮೊಗ್ಗದಲ್ಲಿ ಕೃತಕ ಮಳೆಗೆ ಶಾಲಾ ಮಕ್ಕಳು ಕುಣಿದು ಕುಪ್ಪಳಿಸಿದ್ರು. ಶಿವಮೊಗ್ಗದ ದಸರಾ ಅಂಗವಾಗಿ ಆಯೋಜಿಸಿದ್ದ ಮಕ್ಕಳ ದಸರಾ ಕಾರ್ಯಕ್ರಮದಲ್ಲಿ ರಾ ರಕ್ಕಮ್ಮ ಸಾಂಗ್ಗೆ ಮಕ್ಕಳು ಕುಂದಿದ್ದಾರೆ. ಶಿವಮೊಗ್ಗದ ಫ್ರೀಡಂ ಪಾರ್ಕ್ ಅಲ್ಲಿ ನಡೆದ
ಕೃತಕ ಮಳೆ ಶೋನಲ್ಲಿ ಮಕ್ಕಳು ಕುಣಿದು ಎಂಜಾಯ್ ಮಾಡುತ್ತೆ. ಬೆಣ್ಣೆನಗರಿ ದಾವಣಗೆರೆಯಲ್ಲಿ ದಸರಾ ಹಬ್ಬದ ಸಡಗರ ಮನೆ ಮಾಡಿದೆ. ಚಂದ್ರಿಕಾನವರ ಮನೆಯಲ್ಲಿ ಒಂದೇ ಕಡೆ 4000 ಬೊಂಬೆಗಳ ಪ್ರದರ್ಶನ ನಡೆಯತಾ ಇದೆ. ಈ ಗೊಂಬೆಗಳೇನು ಸಾಮಾನ್ಯದಲ್ಲ, ರಾಮಾಯಣ ಮಹಾಭಾರತದ ಎಲ್ಲ ದೃಶ್ಯಗಳನ್ನು ಗೊಂಬೆಗಳ ಮೂಲಕವೇ ತೋರಿಸಲಾಗ್ತಾ ಇದೆ. ಈ ಗೊಂಬೆಗಳನ್ನು ಕೂರಿಸೋದಕ್ಕೆ ಚಂದ್ರಿಕಾ ಬರೋಬ್ಬರಿ ಒಂದು ವಾರಗಳ ಸಮಯ ತೆಗೆದುಕೊಂಡಿದ್ದಾರೆ. 26 ವರ್ಷದಿಂದ ನಮ್ಮ ಮನೆಯಲ್ಲಿ ಮೈಸೂರು ದಸರಾ ಗೊಂಬೆ ಇಡ್ತಾ ಇದೀನಿ. ಎಲ್ಲರೂ ಸ್ಕೂಲ್ ಮಕ್ಕಳೆಲ್ಲ ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲ ವ್ಯಾಪಾರಸ್ಥರ ಗೊಂಬೆಗಳಾಗಿರ್ಬೋದು, ಆಮೆ ಮತ್ತು ಮೊಲ ಆ ತರದ ಗೊಂಬೆಗಳು, ಕಾಗೆ ನೀರು ಕುಡಿಯಂತದ್ದು ಆತದೆಲ್ಲ, ಮತ್ತೆ ರಾಮಾಯಣ ಮಹಾಭಾರತದಂತ ಹಳೆ ವ್ಯಕ್ತಿ ಚಿತ್ರಣಗಳನ್ನ ಗೊಂಬೆಗಳ ಮೂಲಕ ಮಕ್ಕಳಿಗೆ ತೋರಿಸಬೇಕು ಅನ್ನೋ ಆಸೆಯಿಂದ ನಾನು ಪ್ರತಿ ವರ್ಷನೂ ಹೊಸ ಹೊಸ ಗೊಂಬೆ ಸೆಟ್ಗಳನ್ನು ತಂದು ಎಲ್ಲ ಅರೇಂಜ್ ಮಾಡಿ ಎಲ್ಲರಿಗೂ ತೋರಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮೈಸೂರು ಜಂಬೂ ಸವಾರಿ ಮೈಸೂರಲ್ಲಿ ಯಾವ ಥರ ಹೋಗುತ್ತೋ ಅದೇ ಥರ ಜಂಬೂ ಸವಾರಿ. ಮಂಡ್ಯದಲ್ಲಿ ಜಂಬೂ ಸವಾರಿಗೂ ಮೊದಲೇ ಅಚಾತುರ್ಯ ನಡೆದಿದೆ. ಶ್ರೀರಂಗಪಟ್ಟಣ ದಸರಾ ಮಹೋತ್ಸವದಲ್ಲಿ ಅಂಬಾರಿ ಕಟ್ಟುವ ಮುನ್ನವೇ ಕಳಸ ಮುರಿದು ಬಿದ್ದಿದೆ. ಬನ್ನಿ ಮಂಟಪದಿಂದ ಆನೆ ಮೇಲೆ ಕೂರಿಸುವಾಗ ಘಟನೆ ಸಂಭವಿಸಿದೆ. ತಕ್ಷಣ ಎಚ್ಚೆತ್ತ ಮಾವುತ ಅಕ್ರಮ್ ಅದ ಸಮಸ್ಯೆಯನ್ನ ಸರಿಪಡಿಸಿದ್ದಾರೆ. ದೆಹಲಿಯ ಗೋವಿಂದಪುರಿ ಅನ್ನುವಲ್ಲಿ ಕಳ್ಳರು ಬೈಕಲ್ಲಿ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಆಗ ಸ್ಥಳೀಯರ ತೋರಿದ ಸಮಯ ಪ್ರಜ್ಞೆಯಿಂದ ಕಳ್ಳರು ಸಿಕ್ಕಿಬಿದ್ದಿದ್ದಾರೆ. ಕದಿಮರು ವೇಗವಾಗಿ ಬೈಕಲ್ಲಿ ಬಂದಿದ್ದನ್ನು ಕಂಡ ವ್ಯಕ್ತಿಯೋರ್ವ ಗೇಟ್ ಮುಚ್ಚಿದ್ದಾನೆ. ಕಳ್ಳರು ಗೇಟ್ಗೆ ಗುದ್ದಿ ಬಿದ್ದಿದ್ದಾರೆ. ಭಾರತ ಸರ್ಕಾರ ನೂತನ ಸಿಡಿಎಸ್ ಆಗಿ ನಿವೃತ್ತ ಲೆಫ್ಟಿನೆಂಟ್ ಜನರಲ್ ಅನಿಲ್ ಚೌಹಾಣ್ ಅವರನ್ನು ನೇಮಕ ಮಾಡಿ ಆದೇಶ ಹೊರಡಿಸಿದೆ. ಬಿಪಿನ್ ರಾವತ್ ಹೆಲಿಕಾಪ್ಟರ್ ದುರಂತದಿಂದ ತೆರವಾಗಿದ್ದ ಸಿಡಿಎಸ್ ಸ್ಥಾನ ಕಳೆದ 9 ತಿಂಗಳಿನಿಂದ ಖಾಲಿ ಉಳಿದಿತ್ತು. ಭಾರತ ಸರ್ಕಾರ ನೂತನ ಅಟಾರ್ನಿ ಜನರಲ್ ಅವರನ್ನು ನೇಮಕ ಮಾಡಿ ರಾಷ್ಟಪತಿ ಆದೇಶ ಮಾಡಿದ್ದಾರೆ. ಸೀನಿಯರ್ ಅಡ್ವೊಕೇಟ್ ಆರ್ ವೆಂಕಟರಮಣಿ ಅವರನ್ನ ಅಟಾರ್ನಿ ಜನರಲ್ ಆಗಿ ಆಯ್ಕೆ ಮಾಡಲಾಗಿದೆ. ಈಗ ಅಟಾರ್ನಿ ಜನರಲ್ ಆಗಿರುವ ಕೆಕೆ ವೇಣುಗೋಪಾಲ್ ಅವರ ಅವಧಿ ಸೆಪ್ಟೆಂಬರ್ 30ಕ್ಕೆ ಅಂತ್ಯವಾಗಲಿರುವ ಕಾರಣಕ್ಕೆ ಕೆಕೆ ವೆಂಕಟರಮಣಿ ಅವರನ್ನ ಆಯ್ಕೆ ಮಾಡಲಾಗಿದೆ. ಇವರ ಅವಧಿ 3 ವರ್ಷ. ಕಾಂಗ್ರೆಸ್ ಅಧ್ಯಕ್ಷೆಯಾಗಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರನ್ನ ನೇಮಕ ಮಾಡಬೇಕು ಅಂತ ಕಾಂಗ್ರೆಸ್ ಸಂಸದ ಅಬ್ದುಲ್ಲಾ ಆಗ್ರಹ ಮಾಡಿದ್ದಾರೆ. ಗಾಂಧಿ ಕುಟುಂಬದಿಂದ ಯಾರೂ ಅಧ್ಯಕ್ಷರು ಆಗಲ್ಲ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಆದರೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಗಾಂಧಿ ಕುಟುಂಬಕ್ಕೆ ಸೇರಿಲ್ಲ ಅಂದಿದ್ದಾರೆ. ಹೀಗಾಗಿ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಬೇಕು ಅನ್ನುವ ಒತ್ತಾಯವನ್ನ ಮಾಡಿದ್ದಾರೆ. ನವರಾತ್ರಿ ಹಬ್ಬಕ್ಕೆ ಕೇಂದ್ರ ಸರ್ಕಾರ ಬಂಪರ್ ಕೊಡುಗೆ ಕೊಟ್ಟಿದ್ದು, ಉಚಿತ ಪಡಿತರ ಯೋಜನೆಯನ್ನು ಕೇಂದ್ರ ಸರ್ಕಾರ ಇನ್ನು 3 ತಿಂಗಳವರೆಗೆ ವಿಸ್ತರಿಸಿದೆ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆಯನ್ನ ಇನ್ನೂ ಕೂಡ 3 ತಿಂಗಳವರೆಗೆ ವಿಸ್ತಾರ ಮಾಡಲಾಗಿದೆ. ಈಗ ಈ ಯೋಜನೆಯಡಿ ಪಡಿತರ ಚೀಟಿದಾರರು ಡಿಸೆಂಬರ್ವರೆಗೆ ಸರ್ಕಾರದಿಂದ ಉಚಿತ ಪಡಿತರವನ್ನ ಪ್ರಯೋಜನವನ್ನ ಪಡೆಯಲಿದ್ದಾರೆ. ಇನ್ನು ಕೇಂದ್ರ ಸರ್ಕಾರಿ ನೌಕರರ ತುಟ್ಟಿ ಭತ್ಯೆ ಹಾಗೂ ತುಟ್ಟಿ ಪರಿಹಾರವನ್ನು ಶೇಕಡ 4ರಷ್ಟು ಹೆಚ್ಚಿಸುವ ಪ್ರಸ್ತಾವನೆಗೆ ಸಚಿವ ಸಂಪುಟ ಅನುಮೋದನೆ ಕೊಟ್ಟಿದೆ. ಕೇಂದ್ರ ಸರ್ಕಾರಿ ನೌಕರರ ತುಟ್ಟಿ ಭತ್ಯೆ ಹಾಗೂ ತುಟ್ಟಿ ಪರಿಹಾರವನ್ನು ಶೇಕಡ 4ರಷ್ಟು ಹೆಚ್ಚಿಸುವ ಪ್ರಸ್ತಾವನೆಗೆ ಸಚಿವ ಸಂಪುಟ ಅನುಮೋದನೆ ಕೊಟ್ಟಿದ್ದು 2022ರ ಜುಲೈ 1ರಿಂದಲೇ ಪೂರ್ವಾನ್ವಯ ಆಗಲಿದೆ ಅಂತ ಹೇಳಲಾಗಿದೆ. ಕಾಂಗ್ರೆಸ್ ಪಕ್ಷದ ಭಾರತ್ ಜೋಡೋ ಯಾತ್ರೆಯಲ್ಲಿ ರಾಹುಲ್ ಗಾಂಧಿಯನ್ನ ಭೇಟಿಯಾದ ನಂತರ ಹುಡುಗಿಯೊಬ್ಬಳು ತನ್ನ ಭಾವನೆಗಳನ್ನು ನಿಯಂತ್ರಿಸಲು ಸಾಧ್ಯವಾಗದೆ ಕಣ್ಣೀರು ಹಾಕಿದ್ದಾಳೆ. ಮೆರವಣಿಗೆಯಲ್ಲಿ ಸೇರಿಕೊಳ್ಳುವಂತೆ ರಾಹುಲ್ ಗಾಂಧಿ ಆ ಹುಡುಗಿಯನ್ನ ಕೇಳಿಕೊಂಡ್ರು. ಆ ವೇಳೆ ಅವರ ಜೊತೆಯಲ್ಲಿ ನಡೀತಾ ಇದ್ದ ಇತರರು ಅವಳ ಉತ್ಸಾಹವನ್ನ ನೋಡಿ ಮುಗುಳ್ನಕ್ರು. ರಾಹುಲ್ ಗಾಂಧಿ ಅವಳನ್ನ ತಬ್ಬಿ ಸಮಾಧಾನಪಡಿಸಲು ಪ್ರಯತ್ನಿಸಿದ್ರು. ರಾಜಸ್ಥಾನ ಕಾಂಗ್ರೆಸ್ನಲ್ಲಿ ಬಿಕ್ಕಟ್ಟು ಶಮನ ಆಗುವ ಪರಿಸ್ಥಿತಿಯೇ ಕಾಣಿಸ್ತಾ ಇಲ್ಲ. ಹೈಕಮಾಂಡ್ ಸಂಧಾನ ಮಾಡಿದ ಬಳಿಕವೂ ಸಚಿನ್ ಪೈಲಟ್ಗೆ
ಸಿಎಂ ಸ್ಥಾನ ಬಿಟ್ಟುಕೊಡೋದಕ್ಕೆ ಒಪ್ಪದ ಅಶೋಕ್ ಗೆಹ್ಲೋಟ್ ನಿನ್ನೆ ರಾತ್ರಿ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಇವತ್ತು ಮತ್ತೊಂದು ಸುತ್ತಿನ ಮಾತುಕತೆ ಬಳಿಕ ಅಂತಿಮಗೊಳ್ಳುವ ಸಾಧ್ಯತೆ ಇದೆ. मुंबई एयरपोर्ट कस्टम्स अधिकारी 19 लक्ष मूल्य चिन्नव वशक् पड़ेक दुबई बंद फ्लाइट बंद ग्राहक चॉकलेट के चिन्न कवर् सू बंद सण सण चॉकलेट कवर् चिन्न प्लेट सू तपासण वे अनुमान बंद तेज नोड़ा असली चिन्न गुट बयल ಆಂಧ್ರದ ವಿಶಾಖಪಟ್ಟಣಂನಲ್ಲಿ ನವರಾತ್ರಿ ವಿಶೇಷವಾಗಿ ಕನಕ ಮಹಾಲಕ್ಷ್ಮಿ ಪೂಜೆ ನೆರವೇರಿಸಲಾಗಿದೆ. 5000 ಲಡ್ಡುಗಳನ್ನು ಅರ್ಪಿಸಿ ಕನಕ ಮಹಾಲಕ್ಷ್ಮಿಗೆ ಲಡ್ಡು ಸೇವೆ ನಡೆಸಲಾಗಿದೆ. ಮುತ್ತೈದೆಯರು ಭಕ್ತಿ ಭಾವದಲ್ಲಿ ಭಾಗಿಯಾಗಿ ಪೂಜೆಯನ್ನ ನೆರವೇರಿಸಿದ್ದಾರೆ. ಅಸ್ಸಾಂನ ಚಿರಂಗ್ನಲ್ಲಿ ನವರಾತ್ರಿ ಪ್ರಯುಕ್ತ ದುರ್ಗಾ ಮಾತೆಯನ್ನ ವಿವಿಧ ವಸ್ತುಗಳಿಂದ ಸಿದ್ಧಪಡಿಸಲಾಗಿದೆ. ಐಸ್ ಕ್ರೀಮ್ ಸ್ಟಿಕ್ ಸೇರಿದಂತೆ ಹಲವಾರು ರೀತಿಯ ವಸ್ತುಗಳನ್ನು ಬಳಸಿಕೊಂಡು ದುರ್ಗಾ ಮಾತೆಯನ್ನ ನಿರ್ಮಿಸಲಾಗಿದೆ. ಮ್ಯಾಸಿವ್ ಸ್ಟಾರ್ ರಾಜವರ್ಧನ್ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ದಾರೆ. ಪ್ರಣಯಂ ಹಿರಣ್ಯ ಸಿನಿಮಾಗಳು ಬಿಡುಗಡೆಗೂ ಮೊದಲೇ ಮಾಸ್ ಕಥೆಯ ಗಜರಾಮ ಸೆಟ್ ಇದೆ. ಫಸ್ಟ್ ಪೋಸ್ಟರ್ ಮೂಲಕ ಕಿಕ್ ಕೊಟ್ಟಿದ್ದ ಗಜರಾಮ ಚಿತ್ರದ ಮುಹೂರ್ತ ನೆರವೇರಿದ್ದು ಜೂನಿಯರ್ ರೆಬಲ್ ಸ್ಟಾರ್ ಅಭಿಷೇಕ್ ಅಂಬರೀಶ್ ಕ್ಲಾಪ್ ಮಾಡುವ ಮೂಲಕ ಚಿತ್ರತಂಡಕ್ಕೆ ಸಾಥ್ ನೀಡಿದರು. ಪನ್ನಗಾಭರಣ ನಿರ್ಮಾಣದ ಚಿತ್ರದಲ್ಲಿ ಮೇಘನಾ ರಾಜ್ ಲೀಡ್ ರೋಲ್ ಪ್ಲೇ ಮಾಡಿದ್ದು ಚಿತ್ರದಲ್ಲಿ ಮೇಘನಾ ಜೊತೆ ಪ್ರಜ್ವಲ್ ದೇವರಾಜ್ ಸ್ಕ್ರೀನ್ ಶೇರ್ ಮಾಡಿದ್ದಾರೆ. ಇನ್ನು ಹೆಸರಿಡಿದ ಈ ಚಿತ್ರದ ಶೂಟಿಂಗ್ ನಿರಂತರವಾಗಿ ನಡೆಯತಾ ಇದ್ದು ಮುಂದಿನ ತಿಂಗಳು ಚಿರಂಜೀವಿ ಸರ್ಜಾ ಹುಟ್ಟುಹಬ್ಬಕ್ಕೆ ಚಿತ್ರದ ಟೈಟಲ್ ರಿವೀಲ್ ಮಾಡಲು ಚಿತ್ರತಂಡ ಪ್ಲಾನ್ ಮಾಡಿಕೊಂಡಿದೆ. ಮೊದಲ ಟಿ20 ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ತಂಡದ ವಿರುದ್ಧ 8 ವಿಕೆಟ್ಗಳ ಭಾರತ ಜಯ ಗಳಿಸಿದೆ. ತಿರುವನಂತಪುರದಲ್ಲಿ ನಡೆದ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ದಕ್ಷಿಣ ಆಫ್ರಿಕಾ 8 ವಿಕೆಟ್ ನಷ್ಟಕ್ಕೆ ಭಾರತಕ್ಕೆ 107 ರನ್ಗಳ ಗುರಿಯನ್ನು ಕೊಟ್ಟಿತ್ತು. ಸರಳ ಮೊತ್ತದ ರನ್ಗಳ ಗುರಿ ಬೆನ್ನಟ್ಟಿದ ಭಾರತ 16.4 ಓವರ್ಗಳಿಗೆ 2 ವಿಕೆಟ್ ಕಳೆದುಕೊಂಡು 110 ರನ್ ಗಳಿಸುವ ಮೂಲಕ ದಕ್ಷಿಣ ಆಫ್ರಿಕಾ ವಿರುದ್ಧ ಜಯ ಗಳಿಸಿತು. ಮೊದಲ ಟಿ20 ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ತಂಡದ ವಿರುದ್ಧ ಭಾರತ 8 ವಿಕೆಟ್ಗಳ ಜಯವನ್ನ ಗಳಿಸಿದೆ. ತಿರುವನಂತಪುರಂನಲ್ಲಿ ನಡೆದಂತಹ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ದಕ್ಷಿಣ ಆಫ್ರಿಕಾ ಭಾರತಕ್ಕೆ ಸರಳ ಗುರಿಯನ್ನ ನೀಡಿತ್ತು, ಅಂದ್ರೆ 107 ರನ್ಗಳ ಗುರಿಯನ್ನ ಕೊಟ್ಟಿತ್ತು. ಈ ಗುರಿ ಬೆನ್ನಟ್ಟಿದ ಭಾರತ 16.4 ಓವರ್ಗಳಿಗೆ 2 ವಿಕೆಟ್ ಕಳೆದುಕೊಂಡು 110 ರನ್ ಗಳಿಸುವ ಮೂಲಕ ದಕ್ಷಿಣ ಆಫ್ರಿಕಾ ವಿರುದ್ಧ ಜಯ ಗಳಿಸಿದೆ. ಇನ್ನು ಭಾರತ ಮತ್ತು ಪಾಕಿಸ್ತಾನ ದ್ವಿಪಕ್ಷೀಯ ಟೆಸ್ಟ್ ಸರಣಿಯನ್ನು ಆಡಲು ಯೋಜಿಸಿದರೆ ಆತಿಥ್ಯ ಒದಗಿಸಲು ಇಂಗ್ಲೆಂಡ್ ಮತ್ತು ವೇಲ್ಸ್ ಕ್ರಿಕೆಟ್ ಮಂಡಳಿ ಸಿದ್ಧ ಅಂತ ಹೇಳಿತ್ತು. ಆದರೆ ಅದು ಸಾಧ್ಯ ಇಲ್ಲ ಅಂತ ಬಿಸಿಸಿಐ ಹೇಳಿದೆ. ಭಾರತ ಹಾಗೂ ಪಾಕಿಸ್ತಾನ ಮಧ್ಯೆ ಮೂಗು ತೋರಿಸಿದ ಇಸಿಬಿಗೂ ಭಾರಿ ಮುಖಭಂಗವಾಗಿದೆ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.